ಏನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಭರ್ಜರಿ ಮಳೆ ಆಗಿದೆ ನಿನ್ನೆ ರಾತ್ರಿ ಇಡೀ ಮಳೆಯಾಗಿದೆ ಪರಿಣಾಮ ಅನಾಹುತಗಳು ಕೂಡ ಹಾಗೆ ಆಗಿದೆ ಕಾಫಿನಾಡು ಸುತ್ತಮುತ್ತ ಭಾರಿ ಮಳೆಯಿಂದ ಸುಮಾರು ಎರಡು ಗುಡಿಸಲುಗಳಿಗೆ ಚರಂಡಿ ನೀರೇ ನುಗ್ಬಿಟ್ಟಿದೆ ಎಲ್ಲಿ ಅಂತ ನೋಡ್ತಾ ಹೋಗೋಣ ಚಿಕ್ಕಮಗಳೂರು ತಾಲೂಕಿನ ಉದ್ದೇಬೋರ್ನಹಳ್ಳಿ ಉದ್ದೇಬೋರ್ನಹಳ್ಳಿಯಲ್ಲಿ ಈ ಘಟನೆ ಆಗಿದೆ ಇದೀಗ ಎರಡು ಗುಡಿಸಲುಗಳು ಹಾಗೆ ಗೊಬ್ಬರದ ಗೋಡನ್ಗೂ ಕೂಡ ಚರಂಡಿ ನೀರು ನುಗ್ಗಿದೆ ಕಾಫಿನಾಡ್ನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ಗುಡುಗು ಸಹಿತ ಮಿಂಚಿನ ಮಳೆಗೆ ಈಗ ಗಾಳಿ ಸಹಿತ ಜೋರು ಮಳೆಗೆ ಒಂದು ಕಡೆ ತೋಟಗಳು ತೋಟದಲ್ಲಿನ ಬೆಳೆ ನಾಶವಾಗ್ತಾ ಇದ್ರೆ ಕಡೆ ಮನೆ ಒಳಗೆ ನೀರು ಗೋಡನೊಳಗೆ ನೀರು ಗೋಡನೊಳಗೆ ನೀರು ನುಗ್ಗಿದ್ರೆ ಅಲ್ಲಿ ಏನು ವಸ್ತು ಇಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಈಗ ಗುಡಿಸ್ಲೊಳಗೆಲ್ಲ ನುಗ್ಬಿಟ್ರೆ ಪಾಪ ಎಲ್ಲಿ ಮಲಗ್ತಾರೆ ಎಲ್ಲಿ ಹೋಗ್ತಾರೆ ಅಲ್ಲಿ ನೋಡಿ ಕೆಲವೊಂದು ಕಡೆ ಈ ಮನೆ ಎಲ್ಲ ಹಳೆ ಮನೆ ಕಾಣುತ್ತೆ ಕುಸ್ದು ಹೋಗಿದೆ ವೆಹಿಕಲ್ ಮೇಲೆಲ್ಲ ಬಿದ್ದಿದ್ದು ಜಖಮಾಗಿದೆ ವೆಹಿಕಲ್ಗೆ ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ತಂದಿರುವಂತಹ ಅವಾಂತರಗಳು ಚಿಕ್ಕಮಗಳೂರಿನ ಉದ್ದೇಬೋರ್ನಹಳ್ಳಿಯಲ್ಲಿ ಎರಡು ಗುಡಿಸಲುಗಳಿಗೆ ಏಕಾಏಕಿ ಚರಂಡಿ ನೀರು ಒಂದೇ ಸಮ ನುಗ್ಗಿದೆ ಪರಿಣಾಮ ಪಾಪ ಮನೆಯೊಳಗೆ ಯಾರಿಗೂ ಕೂಡ ವಾಸ ಮಾಡೋಕ್ಕಾಗ್ತಾ ಇಲ್ಲ ಕಳೆದ ಒಂದು ವಾರದಿಂದ ಬಿಡದಂತೆ ಜುಟಿ ಜುಟಿ ಮಳೆ ಹಿಡಿದಿತ್ತು ಚಿಕ್ಕಮಗಳೂರು ಭಾಗದಲ್ಲಿ ಮಳೆಗೆ ಪಾಪ ಕಾಯ್ತಾ ಇದ್ರು ಆ ಊರಿನ ಭಾಗದ ಜನ ಬಟ್ ಈಗ ಮಳೆ ಜೋರಾಗ್ತಾ ಇದೆ ಅನಾಹುತಗಳು ಕೂಡ ಹೆಚ್ಚು ಆಗ್ತಾ ಇದೆ ಗೊಬ್ಬರದ ಗೋಡೌನ್ ಸೇರಿದಂತೆ ಪಾಪ ವಾಸ ಮಾಡ್ತಾ ಇದ್ದಾರೆ ಎರಡು ಗುಡಿಸಲುಗಳು ಎಲ್ಲವೂ ಕೂಡ ಜಲಸಮ ಆಗ್ಬಿಟ್ಟಿದೆ ಇದು ಮೋಟ್ರಿಗೆ ಕುಡಿಬೇಕು ಹಂಗೈತ್ ನೀರು ವಿಡಿಯೋ ಮಾಡ್ಕೊಳ್ಳೋರು ಹೇಳ್ತಾ ಇದ್ರು ಇದು ಹಾಗೆ ನೀರು ಹೊರಗೆ ಹಾಕ್ಲಿಕ್ಕೆ ಆಗ್ಲಾ ಮೋಟರ್ ಇಟ್ಟು ನೀರನ್ನು ಹೊರಗೆ ತೆಗಿಯೋ ಪರಿಸ್ಥಿತಿ ಅಂತ ಹಾಗೆ ಆಗಿರೋದು ಎಷ್ಟು ಅಂತ ಕೊಡ್ಪಂದಲ್ಲೋ ಬಿಂದಿಗೆಯಲ್ಲೋ ಅಥವಾ ಬಕೆಟ್ ನಲ್ಲೋ ನೀರು ಎತ್ತಿ ಎತ್ತಿ ಹೊರಗೆ ಹುಯ್ಲಿಕ್ ಆಗ್ತದೆ ಆಗಲ್ಲ ಸಂಪೂರ್ಣವಾಗಿ ನೀರು ಅದು ಕೂಡ ಚರಂಡಿ ನೀರು ತುಂಬಿದೆ ಪಾಪ ಅವ್ರು ಮತ್ತೆ ವಾಪಸ್ ವಾಸ ಮಾಡ್ಬೇಕಾ ಮನೆಯಲ್ಲಿ ಅಂದ್ರೆ ಒಂದ್ ಎರಡ್ ಮೂರ್ ದಿನದ ಕೆಲಸ ಇದೆ ಅವರಿಗೆ ಅಕ್ಕಪಕ್ಕದ ಮನೆಯವ್ರ ಸಹಾಯ ತಗೊಂಡು ಮನೇಲಿರೋರೆಲ್ರೂ ಕೂಡ ತೆಗ್ದು ಹೊರಗಾಕಿ ಮತ್ತೆ ಮನೆ ಕ್ಲೀನ್ ಮಾಡ್ಕೊಂಡು ವಾಸ ಮಾಡೋದಿದೆಯಲ್ಲ ದೊಡ್ಡ ಪೊಜೀತಿ ಬೆಂಗಳೂರ್ನಲ್ಲಿ ನೋಡ್ತಾ ಇದ್ವಿ ಇಂಥದ್ದೆಲ್ಲ ಸಾಮಾನ್ಯ ಅಂತ ಬಟ್ ಆ ಭಾಗದ ಜನತೆಗೆ ಇದೆಲ್ಲವೂ ಕೂಡ ಹೊಸದೇ ಬೆಂಗಳೂರಿನಲ್ಲಿ ಮಳೆ ಬಂದ ತಕ್ಷಣ ಮನೆ ಒಳಗೆ ನೀರು ನುಗ್ಗೋದು ಅದೆಂತ ಅಫಿಷಿಯಲ್ಗಳು ಮನೆಗಳೇ ಆಗಿರ್ಲಿ ನೀರ್ ನುಗ್ಬಿಡುತ್ತೆ ಯಾವ ಅಪಾರ್ಟ್ಮೆಂಟ್ ನು ಬಿಡಲ್ಲ ಚಿಕ್ಕ ಚಿಕ್ಕ ಮನೆನೂ ಬಿಡಲ್ಲ ಬಟ್ ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಈ ರೀತಿಯಾಗಿ ಆಗೋ ತೀರಾ ಕಡಿಮೆ ಮನೆ ಒಳಗೆ ನೀರು ನುಗ್ಗೋದು ಗುಡ್ಸಲೊಳಗ್ ನೀರು ನುಗ್ಗೋದು ಯಾಕಂದ್ರೆ ಭೂಮಿ ಹೀರ್ಕೋ ಬಿಡುತ್ತೆ ಬಟ್ ಇಲ್ಲಿ ಯಾಕೆ ಆಗೈತೋ ಗೊತ್ತಿಲ್ಲ